ಶುಕ್ರ ನಾನು ನಿನ್ನ ನೋಡಬೇಕು ಅಂತ ಬಂದೆಪ್ಪ ನನ್ನ ಹೆಸರು ನಿರ್ಮಲಾ ದೇವಿ ಸೂರ್ಯನ ಅಣ್ಣ ನಿಮ್ಮ ಬಗ್ಗೆ ಎಲ್ಲಾ ವಿಚಾರನೂ ಹೇಳಿದಾನೆ ಏನು ಹೇಳಿದ್ರು ಶುಕ್ರ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಕೆಟ್ಟವನಲ್ಲ ಅವ ಮನಸ್ಸು ಮಾಡಿದ್ರೆ ನಿಮ್ಮ ಸ್ವಾತಿನ ಹುಡುಕಿ ಕೊಡಕ್ಕೆ ಸಾಧ್ಯ ಅಂತ ಯಾವ ಸ್ವಾತಿ ನನ್ನ ಮೊಮ್ಮಗಳು ಕಾಣೆಯಾಗಿ ಒಂದು ವರ್ಷ ಆಯ್ತು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು ಕೊಟ್ಟಾಯ್ತು ಆದರೂ ನನ್ನ ಮೊಮ್ಮಗಳು ಸಿಗಲಿಲ್ಲಪ್ಪ ತಗೋ ತಗೋ ಶುಕ್ರ ಹಣ ನೀ ಎಷ್ಟು ಬೇಕಾದರೂ ಕೇಳಿ ಕೊಡ್ತೀನಿ ನನಗೆ ನನ್ನ ಸ್ವಾತಿ ಬೇಕು ನನ್ನ ಮೊಮ್ಮಗಳನ್ನ ನನಗೆ ಹುಡುಕಿ ಕೊಡಪ್ಪ ಶುಕ್ರ ನೀ ಮಾಡ್ತಿರೋ ಈ ಸಹಾಯ ನಿನ್ನ ಹೆತ್ತ ತಾಯಿಗೆ ಅಂತ ತಿಳ್ಕೊಂಡು ಮಾಡಪ್ಪ ಮೊದಲು ನಿಮ್ಮ ಹಣ ನೀವೇ ಇಟ್ಕೊಳ್ಳಿ ನಿಮ್ಮ ಕೈಲಾದ ಪ್ರಯತ್ನ ನೀವು ಮಾಡಿ ಮುಂದೆ ನೋಡ್ಕೊತೀನಿ ಹೋಗಿ ಬನ್ನಿ ಹಾಗೆ ಮಾಡಪ್ಪ ಬರ್ತೀನಿ ತರನ ತರನ ಬಂದಲ್ಲಪ್ಪ ಹಲೋ ಅಯ್ಯೋ ಐರಪ್ಪ ಹುಚ್ಚರಿಕಾಯಿ ಸಿಕ್ಕ ಓದಾಡ್ತಿದ್ದೆ ಹಿಂದೆ ಅವನೇ ಏನ್ ಮಾಡೋದ ಏನೇನೋ ನೋಡಿದ್ರು ನೋಡ್ದಲೆ ಇರೋ ತರ ಹೋಗ್ತಾ ಇದೀಯಾ ನನ್ನ ನಿನ್ನ ಫ್ರೆಂಡ್ಶಿಪ್ ಇಷ್ಟೇನೋ ಅಲ್ಲಣ ಎಲ್ಲೆಲ್ಲ ನಾನು ನಿನ್ನ ಹುಡುಕೋದು ನೋಡೋಣ ಅಲ್ಲಂಬು ಕಡೆಯರು ಹೆಂಗೆಂಗ್ ಹೊರದವ್ರು ನೋಡೋಣ ಎಲ್ಲೂ ಹಿಂದೆ ಮುಂದೆ ಕಾಣ್ತಾನೆ ಇಲ್ಲ ಅಣ್ಣ ನನ್ನನ್ನೇ ಯಾಕೆ ಹುಡುಕ್ತಾ ಇದೀಯ ಅಣ್ಣ ಅವತ್ತು ನೀನ್ ಕಬಡ್ಡಿ ಚೆನ್ನಾಗಾಡ್ದೆ ಅಂತ ರೆಕಮೆಂಡ್ ಮಾಡಿ ನಾನ್ ನಿನ್ ಟ್ರೋಫಿ ಕೊಡ್ಸಿದ್ನೋ ಇಲ್ವೋ ಇವಾಗ ನೋಡಿದ್ರೆ ಆ ಲಂಬು ಕಡೆಯವ್ರು ಬಂದ್ಬಿಟ್ಟು ನಾನ್ ಚೆನ್ನಾಗಾಡಿದ್ದು ಅಂದ್ಬಿಟ್ಟು ಈ ತರ ವರ್ಷವ್ರಲ್ಲ ಅದಕ್ಕೆ ನೀನ್ ಹುಡುಕ್ತಾ ಇರೋದು ಕಬಡ್ಡಿಗೆ ಯಾರಾದ್ರೂ ಟ್ರೋಫಿ ಕೊಡ್ತಾರ ಇವನು ಮೆಂಟಲ ಅಥವಾ ನಾನ್ ಮೆಂಟಲ ಅಣ್ಣ ನನ್ ಕಪ್ಪೆಲ್ಲ ಐತೆ ಟ್ರೋಫಿ ಎಲ್ಲ ಐತೆ ಕೊಟ್ಬಿಡೋಣ ಅಪ್ಪ ತಂದೆ ನನ್ನ ಹಳೆ ಬರ್ದಲ್ಲಿ ಯಾವಾಗ್ಲೂ ಇವನ್ ಜೊತೆ ಒದ್ದಿಟ್ಕೊಂಡಿರ್ಬೇಕಂತ ಬರೆದು ಬಿಟ್ಟಿದೀಯ ಆಡದಿರೋ ಕಬಡ್ಡಿನ ಕೊಡದಿರೋ ಟ್ರೋಫಿನ ಎಲ್ಲಿಂದ ತಂದ್ಕೊಳ್ಳಿ ತಂದೆ ಏನಣ್ಣ ನನ್ನೇನ್ ಕಿವಿ ಕಪ್ಪ ಅನ್ಕೊಂಡಿದೀಯ ಅವತ್ ನೀನು ಕಬಡ್ಡಿ ಆಡ್ಲಿಲ್ಲ ಕಪ್ಪಿಸ್ಕೊಳ್ಳಿಲ್ಲ ಇವಾಗ ನೋಡ್ರಿ ಪ್ಲೇಟ್ ಚೇಂಜ್ ನನ್ ವಿಚಾರ ಗೊತ್ತಲ್ಲ ಮರ್ಯಾದೆ ನನ್ ಕಪ್ ನನಗೆ ಕೊಟ್ರೆ ಸರಿ ಇಲ್ಲಾಂದ್ರೆ ನಿನ್ಗೆ ಐತೆ ಈ ನನ್ನ ಮಗನಿಗೆ ಹಾಕೊಂಡ್ರೆ ನನಗೆ ತುಂಬಾ ಕಷ್ಟ ಆಯ್ತು ಇವ್ ಊಟ ಹೋಗೋದೇ ಸರಿ ಅಣ್ಣ ಏನಣ್ಣ ನೀನು ಟೋಪಿ ಕೊಟ್ಟಿದ್ದಲ್ಲ ಕೊಡ್ತೀನಿ ಬಾರಣ್ಣ ಅಯ್ಯೋ ಹೆಂಗಪ್ಪ ಸುಧಾರಿಸಿದ ಅಣ್ಣ ನೀ ಕೊಟ್ಟ ಟೋಪಿ ತುಂಬಾ ಭಾರ ಅಂತ ಮನೆ ತಗೊಂಡು ಹೋಗಿಲ್ಲ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಟಿದ್ವಿ ಒಂದ್ ನಿಮಿಷ ಇಲ್ಲ ಇದೆ ತಗೋಣ ಏನಿದು ಟ್ರೋಫಿ ಟ್ರೋಫಿನಾ ಸರ್ ಬನ್ನಿ ಇವ್ರ ಕೈಲಿ ಏನಿದೆ ಏನೂ ಇಲ್ಲ ಕಾಲು ಕೈ ತೋರಿಸ್ಬಿಟ್ಟು ನಾಟಕ ಆಡ್ತಾ ಇದೀಯಾ ಮರ್ಯಾದೆ ನನ್ನ ಟ್ರೋಫಿ ನನಗೆ ಕೊಡ್ತೀಯಾ 2 ಲಕ್ಷ ರೂಪಾಯಿ ಕೊಡ್ತೀಯಾ 2 ಲಕ್ಷನಾ ಹೇಳು ಟ್ರೋಫಿ ಕಾಸ್ಟ್ಲಿದ್ದು ಅಂತ ಮಾರ್ಕೊಂಡ್ಬಿಟ್ಟ ಅಣ್ಣ ನನ್ನ ಹತ್ರ 2 ಲಕ್ಷನೂ ಇಲ್ಲ ಟ್ರೋಫಿನೂ ಇಲ್ಲ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೀಯಾ ಈ ತರ ಪದೇ ಪದೇ ತೊಂದರೆ ಕೊಡಕ್ಕಿಂತಲೂ ನಾನು ಕುತ್ತಿಗೆ ಸಾಯಿಸ್ಬಿಡ ಅಣ್ಣ ನೀನ್ ಸಾಯಿಸ್ಬಿಟ್ರೆ ನನ್ನ ಟ್ರೋಫಿ ನನಗೆ ಸಿಕ್ಬಿಡುತ್ತಾ ಟ್ರೋಫಿನ ಹುಚ್ಚ ಸಾರ್ ಹುಡ್ಕಿ ಹುಡ್ಕಿ ಸಾಕಾಗ್ಬಿಡಿತು ಏನ್ ಹೇಳ್ತಾ ಇದ್ದೀರಾ ನೀವು ಹೇಳಿದ್ದನ್ನೇ ನೀವು ಹೇಳ್ತಾ ಇದ್ದೀರಾ ಒಂದು ವರ್ಷದಿಂದ ಇವತ್ ಬಾ ನಾಳೆ ಬಾ ಅಂತ ನನ್ನ ಅಲಿಸ್ತಾ ಇದ್ದೀರಲ್ಲ ಯಾವತ್ತು ಹುಡುಕೊಡ್ತೀರಾ ಯಾವತ್ತು ಹುಡುಕೊಡ್ತೀರಾ ನಾನ್ ಸತ್ತೋದ್ಮೇಲ ಈ ಕೇಸ್ ತಗೊಂಡು ಸತ್ತೋದ್ರಲ್ಲ ಅಪ್ಪ ಮಗ ಅವರ ಸಾವಿಗೂ ಈ ಕೇಸಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಒಂದು ದಿವಸನಾದ್ರೂ ತನಿಖೆ ಮಾಡಿದ್ರಾ ಇಲ್ಲ ನೀವು ಮಾಡೋಲ್ಲ ಯಾಕೆ ಗೊತ್ತಾ ದಿನ ಬೆಳಗಾದ್ರೆ ಬರೋರಿಗೆ ಹೋಗೋರಿಗೆ ಸಬು ಹೇಳಿ ಹೇಳಿ ನಿಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಮಿಸ್ಟರ್ ಅನಿಲ್ ನೀವ್ ಯಾಕೆ ಇನ್ನು ಆಕ್ಷನ್ ತಗೊಂಡಿಲ್ಲ ಸರ್ ನಾನು ಆಕ್ಷನ್ ತಗೊಂಡಿದ್ದೀನಿ ಎಲ್ಲ ಕಡೆ ಇನ್ಫಾರ್ಮ್ ಮಾಡಿದ್ದೀನಿ ಹುಡುಗಿರು ಮಿಸ್ ಆಗ್ತಾ ಇರೋದು ಒಬ್ರ ಇಬ್ರ ನಮ್ಮ ಸ್ಟೇಟ್ ಅಲ್ಲಿ ವರ್ಷಕ್ಕೆ 500 ರಿಂದ 600 ಹುಡುಗಿರು ಕಾಣೆ ಆಗ್ತಿದ್ದಾರೆ ವಿ ಆರ್ ಡೂಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಸರ್ ನೋಡಿಮ್ಮ ಆದಷ್ಟು ಬೇಗ ನಿಮ್ಮ ಮೊಮ್ಮಗಳನ್ನ ಹುಡುಕೊಡ್ತೀವಿ ಚಿಂತೆ ಮಾಡಬೇಡಿ ಚಿಂತೆ ಯಾರಿಗೆ ನನಗ ಚಿಂತೆ ಮಾಡಿ ಮೂಲೆಯಲ್ಲಿ ಕುತ್ಕೊಂಡು ಹೆಂಗಸು ನಾನಲ್ಲ ಈ ಮಾತನ್ನ ಬೇರೆ ಯಾರಿಗಾದ್ರೂ ಹೇಳಿ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಇನ್ನೊಂದು ವಾರದೊಳಗೆ ನನ್ನ ಸ್ವಾಧೀನ ನೀವು ನನಗೆ ಹುಡುಕೊಡ್ದಿದ್ರೆ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ತನಕ ಹೋಗ್ತೀನಿ ನನಗೆ ನ್ಯಾಯ ಸಿಗೋವರೆಗೂ ನಡುವ ಬೀದಿಲಿ ಕುತ್ಕೊಂಡು ಸತ್ಯಾಗ್ರಹ ಮಾಡ್ತೇನೆ ಅದಕ್ಕೂ ನೀವು ಯಾರು ಬಗ್ಲಿಲ್ಲ ಅಂದ್ರೆ ನಿಮ್ಮ ಆಫೀಸ್ ಮುಂದೆ ಬೆಂಕಿ ಹಚ್ಕೊಂಡು ಸಾಯ್ತೀನಿ ನೋಡಿಮ್ಮ ಹಾಗೆಲ್ಲ ಮಾತಾಡ್ಬೇಡಿ ನಿಮ್ ಮೊಮ್ಮಗಳನ್ನ ಹುಡುಕೊಡೋ ಜವಾಬ್ದಾರಿ ನಮ್ದು ನೋಡ್ರಿ ಇನ್ನೊಂದ್ಸಾರಿ ಅವ್ರು ಕಂಪ್ಲೇಂಟ್ ತಗೊಂಡು ಇಲ್ಲಿವರೆಗೂ ಬರಬಾರ್ದು
ಇವ್ರು ಹೇಳ್ದಾಗೆ ಈ ಮಿಸ್ಸಿಂಗ್ ಕೇಸ್ಗೂ ಸೂರ್ಯ ಮತ್ತು ಅವರ ತಂದೆಯವರ ಸಾವಿಗೂ ಏನಾದರೂ ಸಂಬಂಧ ಇದೆಯೋ ಇಲ್ವೋ ಅಂತ ಇನ್ನೊಂದು ವಾರದಲ್ಲಿ ನನಗೆ ಪಾಸಿಟಿವ್ ರಿಪೋರ್ಟ್ ಬರಬೇಕು. ಗೊತ್ತಾಯ್ತಾ? ಓಕೆ ಸರ್.